ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಂದ್ರ, ಜ್ಯೋತಿ ಊಟ ಮಾಡಿದ್ದು ಇನ್ನೇನು ಮುಗಿತಾ ಬಂತು. ನಾವೆಲ್ಲರೂ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಮನೆಗೆ ಹೋಗೋಣ. ನೀನು ಶಿವರಾಜುನ ಮತ್ತು ತುಳಸಿನ ಕರ್ಕೊಂಡು ಬಾ. ಸರಿ ದೊಡ್ಡಪ್ಪ. ಬೇಡ ಪುಟ್ಟಿ, ನಾನು ಹೇಳೋದನ್ನು ಕೇಳು. ನನಗೆ ಜ್ಯೋತಿ ಜೀವನಕ್ಕಿಂತ ಬೇರೆ ಏನು ಮುಖ್ಯ ಅಲ್ಲ. ಅವಳ ಹೆಸರು ಯಾವತ್ತೂ ಹಾಳಾಗಬಾರ್ದು, ಅದು ನಮ್ಮಿಂದ ಅಂತೂ ಆಗ್ಲೇಬಾರ್ದು. ಏನಣ್ಣ ನೀನು ಇಷ್ಟೆಲ್ಲ ಆದ್ರೂ ಈ ತರ ಮಾತಾಡ್ತಿದ್ಯಲ್ಲ ನೀನು? ಅತಿ ಒಳ್ಳೆತನ ಯಾವತ್ತೂ ಒಳ್ಳೇದಲ್ಲ ಅಣ್ಣ. ಕೃತಜ್ಞತೆ ಇರೋ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಬೇಕು. ಸಿಕ್ಕಿದ ಕೈನೇ ಕಚ್ಚೋ ನಾಯ್. ಛೀ, ಬೇಡ ಬಿಡು. ಜ್ಯೋತಿಗ ಯೋಗ್ಯತೆನೂ ಇಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಇಲ್ವೋ, ನಮಗಂತೂ ಒಂದು ಯೋಗ್ಯತೆ ಇದೆಯಲ್ವಾ? ಅದಕ್ಕೋಸ್ಕರನಾದರೂ ನಾವು ಸುಮ್ಮನೆ ಇರೋಣ? ನಾವು ನಮ್ಮ ಘನತೆ ಗೌರವದಿಂದ ಕೆಳಗಿಳಿಯೋದು ಬೇಡಮ್ಮ. ಹೋಗ್ಲಿ, ನಾವಿವಾಗ ಸತ್ಯ ಹೇಳೋದ್ರಿಂದ ಜ್ಯೋತಿಗೆ ಮಾತ್ರ ತೊಂದರೆ ಆಗುತ್ತಾ? ಇಲ್ಲ ಅಲ್ವಾ? ಅದರಿಂದ ಅತ್ತೆ ಮಾವ ಏನ್ಗೂ ತೊಂದರೆ ಆಗುತ್ತಲ್ವಾ? ನಾವೇ ಆ ಜೀವಗಳಿಗೆ ನೋವು ಕೊಡ್ಬೋದೇನಮ್ಮ? ನನ್ನ ವಿಷಯ ಬಿಡಮ್ಮ, ನೀನೇ ಆಸ್ಪತ್ರೆಯಲ್ಲಿ ಜ್ಯೋತಿ ವಿಷಯ ಗೊತ್ತಾಗಬಾರ್ದು ಅಂತ ಅವತ್ತು ಎಷ್ಟೆಲ್ಲ ಕಷ್ಟಪಟ್ಟೆ. ಈಗ ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಬೋದಾ? ಅಣ್ಣ ಬೇಡಮ್ಮ, ಎಲ್ಲ ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ, ಹಾಗೆ ನಡೀಲಿ ಬಿಡು. ಆದಷ್ಟು ಬೇಗ ರಾಮ್ ಕೂಡ ಹುಷಾರಾಗಿ ಮನೆಗೆ ಬರ್ತಾನೆ. ಡೈವರ್ಸ್ ಪೇಪರ್ ಕೊಟ್ಟು ಅವರಿಬ್ಬರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ. ಎಲ್ಲೋ ಒಂದ್ ಕಡೆ ಸಂತೋಷವಾಗಿರ್ಲಿ. ಬಾಬಾ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅದು ಅಣ್ಣಂಗೆ ಯಾವ್ದೋ ಫೋನ್ ಬಂತು, ಮಾತಾಡ್ತಿದ್ದ, ಹಾಗೆ ನಾನು ಬಂದೆ. ಜ್ಯೋತಿ ಸೇವೆ ಮುಗ್ದಿದೆ, ಬನ್ನಿ ಹೋಗೋಣ. ನನ್ನ ಮೊದಲನೇ ದಿನದ ವ್ರತ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡಿದ್ಯಾ. ಇನ್ನು ಉಳಿದಿರೋದು ಎರಡು ದಿನದ ವ್ರತ, ಅದನ್ನು ಕೂಡ ಈ ಥರ ಯಾವುದೇ ವಿಘ್ನ ಬರ್ದಿರೋ ಹಾಗೆ ನೀನು ನಡೆಸ್ಕೊಟ್ಟು ನನ್ನ ತಾಳಿ ಭಾಗ್ಯನ ಗಟ್ಟಿ ಮಾಡಮ್ಮ.